ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ, ನಾನು ರೇಣುಕಾ ಹರೀಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಇಂಟರಿಮ್ ಮೇಂಟೆನೆನ್ಸ್ ಆರ್ಡರ್ನ ಯಾವ ರೀತಿ ಸ್ಟಾಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ವೀಕ್ಷಕರೇ ನೋಡ್ತಾ ಇರ್ತೀವಿ, ಕ್ರಿಮಿನಲ್ ಮಿಸ್ಲೇನಿಯಸ್ ಒಂದನ್ನು ಫೈಲ್ ಮಾಡಿ ಡಿವಿ ಆ್ಯಕ್ಟ್ ಕೆಳಗಡೆನೋ ಅಥವಾ CRPC 125 ಕೆಳಗಡೆನೋ ಅಥವಾ ಹಿಂದೂ ಲಾ ಕೆಳಗಡೆನೋ ಹೆಂಡತಿ ಮೇಂಟೆನೆನ್ಸ್ಗೆ ಆದೇಶವನ್ನು ಪಡ್ಕೊಂಡಿರ್ತಾರೆ. ಒಂದು ಇಂಟರಿಮ್ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಒಂದು 5,000 ಕೊಡಿ, 10,000 ಕೊಡಿ, 20,000 ಕೊಡಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿರುತ್ತೆ. ಆದರೆ ಏನಾಗುತ್ತೆ, ಸ್ವಲ್ಪ ವರ್ಷ ಏನಾಗುತ್ತೆ, ಗಂಡ ಕಟ್ಕೊಂಡು ಹೋಗ್ತಿರ್ತಾರೆ ಅವರಿಗೆ, ಅವರ ಮಕ್ಕಳಿಗೆ ಇಷ್ಟು ಮೇಂಟೆನೆನ್ಸ್ ಏನು ಆರ್ಡರ್ ಆಗಿರುತ್ತೆ ಒಬೇ ಮಾಡ್ತಿರ್ತಾರೆ. ಒಂದು ವೇಳೆ ಹಸ್ಬೆಂಡು ಈ ಥರ ಮೇಂಟೆನೆನ್ಸ್ ಕಟ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಅವ್ರಿಗೇನೋ ಒಂದು ಆರೋಗ್ಯ ಕೆಡ್ತು ಅಥವಾ ಆಕ್ಸಿಡೆಂಟ್ ಆಯಿತು, ಇನ್ನೊಂದೇನೋ ಒಂದು ಅವರ ವೃತ್ತಿಯಲ್ಲಿ ಏನೋ ಒಂದು ಜಾಬಲ್ಲಿ ವ್ಯತ್ಯಾಸ ಆಯಿತು, ಬದಲಾವಣೆ ಆಯಿತು, ಏನೇ ವ್ಯತ್ಯಾಸ ಆಗಲಿ ಅವ್ರ ಅರ್ನಿಂಗ್ ಕೆಪಾಸಿಟಿ ಕಡಿಮೆ ಆಯಿತು ಅನ್ನೋ ಸಂದರ್ಭದಲ್ಲಿ, ಅಂದರೆ ಅವ್ರು ಎಷ್ಟು ಸಂಪಾದಿಸ್ತಾ ಇದ್ರು ಮೇಂಟೆನೆನ್ಸ್ ಕೊಡೋಕ್ಕೆ ಅವ್ರಿಗೆ ಸಾಮರ್ಥ್ಯ ಇತ್ತು, ಕೊಡ್ತಾ ಇದ್ರು. ಒಂದು ವೇಳೆ ಸಾಮರ್ಥ್ಯ ಕಡಿಮೆ ಆಯಿತು, ಸಂಭಾವನೆ ಕಡಿಮೆ ಆಯಿತು ಅನ್ನೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ತಪ್ಪು ಏನು ಮಾಡ್ತಾರೆ ಅಂತಂದರೆ, ಯಾರ ವಿರುದ್ಧ ಈ ಆದೇಶ ಆಗಿರುತ್ತೆ ಇಂಟರ್ ಮೇಂಟೆನೆನ್ಸ್, ಅವ್ರು ಏನು ಮಾಡಿಬಿಡ್ತಾರೆ, ಕಟ್ಟೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಈ ಥರ ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಅಂದರೆ, 1 ವರ್ಷ 2 ವರ್ಷ ಕಟ್ಟೋಕ್ಕೂ ಹೋಗೋದಿಲ್ಲ, ಆಕೆ ಹೆಂಡತಿನೂ ಅಷ್ಟೇ ಅದನ್ನು ಕೋರ್ಟ್ ಕನ್ಸಿಡ್ರೇಷನ್ ತರೋದಿಲ್ಲ. ಹೇಗಿದ್ರು ಆರ್ಡರ್ ಇದೆ, ಅದು ಆರ್ಡರ್ ಆಗೇ ಇರುತ್ತೆ, ಪ್ರತಿ ತಿಂಗಳು ಏನು ಅದು ಬೆಳೀತಾನೇ ಹೋಗುತ್ತೆ. ಒಂದು ತಿಂಗಳು 10 ಇದ್ರೆ ಮುಂದಿನ ತಿಂಗಳು 20,000, 30,000, 40,000 ಒಟ್ಟಿಗೆ ಎಷ್ಟೋ ಪ್ರಕರಣಗಳಲ್ಲಿ ನಾವು ನೋಡ್ತೀವಿ 15-20 ಲಕ್ಷ ಮೇಂಟೆನೆನ್ಸ್ ಅರಿಯರ್ಸ್ ಇಟ್ಕೊಂಡಿರ್ತಾರೆ. ಅಂದರೆ ಪ್ರತಿ ತಿಂಗಳು ಕೊಡಬೇಕಾದ ಮೇಂಟೆನೆನ್ಸ್ನೇ ಅರಿಯರ್ಸು 1 ವರ್ಷ ಆಗಿ 15-20 ಲಕ್ಷ ಅಷ್ಟೇ ಅರಿಯರ್ಸ್ ಅಂದರೆ ಅಷ್ಟು ಅರಿಯರ್ಸು ಅವರು ಮೇಂಟೆನೆನ್ಸ್ ಇಟ್ಕೊಂಡ್ಬಿಡ್ತಾರೆ. ಇದು ಗಂಡನಿಗೂ ಕೂಡ ಕಷ್ಟ ಆಗುತ್ತೆ ಒಟ್ಟಿಗೆ ಕೊಡಬೇಕು ಅಂದರೆ. ಆದ್ದರಿಂದ ಅವ್ರು ಏನು ಮಾಡಬೇಕಂತಂದರೆ, ಡಿವಿ ಆ್ಯಕ್ಟಲ್ಲಿ ಸೆಕ್ಷನ್ 25 ಕೆಳಗಡೆ ಅವರು ಒಂದು ಅಪ್ಲಿಕೇಶನ್ನ ಅಂದರೆ ಇಂಟ್ರೀಮ್ ಅಪ್ಲಿಕೇಶನ್ ಒಂದನ್ನು ಕೋರ್ಟ್ ಮುಂದೆ ಮೂವ್ ಮಾಡಬೇಕಾಗ್ತದೆ. ಈ ಥರ ಇಂಟ್ರೀಮ್ ಆರ್ಡರ್ ಆಗಿದೆ, ಈ ಆರ್ಡ್ರಲ್ಲಿ ಏನಾದರೂ ಮಾಡಿಫಿಕೇಶನ್ ಮಾಡಿ, ಮೊದಲು ನಾನು ಇಷ್ಟು ಸಂಪಾದನೆ ಮಾಡ್ತಿದ್ದೆ, ನನ್ನ ಹೆಂಡತಿ ಮಕ್ಕಳಿಗೆ ಅಥವಾ ಹೆಂಡತಿಗೆ ಇಷ್ಟು ದುಡ್ಡು ಕೊಡ್ತಾ ಇದ್ದೆ, ಆದರೆ ಈಗ ನನಗಷ್ಟು ಸಾಮರ್ಥ್ಯ ಇಲ್ಲ, ನನಗೆ ಏನೋ ಆಕ್ಸಿಡೆಂಟ್ ಆಯಿತು ಅಂತನೋ, ನಂಗೆ ಹೆಲ್ತ್ ಇಶ್ಯೂಸ್ ಆಯಿತು ಅಂತನೋ, ನಾನು ಡಿಪ್ರೊಮೋಟ್ ಆದೆ ಅಂತನೋ, ಏನೋ ಒಂದು ರೀಸನ್ ಹೇಳ್ಬಿಟ್ಟು ನನಗೆ ಹೆಲ್ತ್ ಇಶ್ಯೂಸ್ ಏನೋ ಒಂದು ಹೇಳ್ಕೊಂಬಿಟ್ಟು ಅವರು ನನಗೆ ಇಷ್ಟು ದುಡ್ಡು ಕಟ್ಟೋಕ್ಕಾಗೋದಿಲ್ಲ, ಇನ್ನು ಮುಂದೆ ನನಗೆ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ನಾಲೆಡ್ಜ್ಗೆ ತರಬೇಕಾಗ್ತದೆ. ಈ ರೀತಿ ಕೋರ್ಟ್ ನಾಲೆಡ್ಜ್ಗೆ ತರದೇನೆ 1 ವರ್ಷ ಏನು ಆರ್ಡರ್ ಆಗಿತ್ತು, ನೀವು ಅಪ್ಲಿಕೇಶನ್ ಹಾಕೋವರೆಗೂ ಕೂಡ ಹಿಂದಿನ ಆರ್ಡರ್ ಏನಿತ್ತು ಅದು ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ಯಾವುದೇ ಮಾಡಿಫಿಕೇಶನ್ ಮಾಡೋಕ್ಕೆ ಬರೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕಿದ ನಂತರ ಅಷ್ಟೇ ಯಾವುದೇ ಒಂದು ಆರ್ಡ್ರಲ್ಲಿ ಜಡ್ಜ್ಮೆಂಟಲ್ಲಿ ಏನು ಬಂದ ಆರ್ಡ್ರಲ್ಲಿ ಮಾಡಿಫಿಕೇಶನ್ ಅಂದರೆ ಪರಿವರ್ತನೆ, ಯಾವ್ದಾದ್ರು ಒಂದು ಬದಲಾವಣೆಯನ್ನು ಅದ್ರಲ್ಲಿ ಮಾಡ್ಬೋದು. ಈಗ 15,000 ಕೊಡಿ ಅಂತ ಹೇಳಿರೋದು 2,000-3,000 ತೊಗೋಬೇಕು ನೀವು ಅಂತ ಹೇಳಿ ಆರ್ಡರ್ ಮಾಡ್ಬೋದು. ಯಾಕೆ ಅಂತಂದರೆ, ನೆಕ್ಸ್ಟ್ ಕೆಲವು ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ, ಹೆಂಡತಿನೂ ಅರ್ನಿಂಗ್ಸ್ ಇರ್ತಾಳೆ, ಹಾಗೆ ಅವಳು ಎಜುಕೇಟೆಡ್ ಇರ್ತಾಳೆ, ಅದನ್ನೆಲ್ಲ ಆರ್ಡರ್ ಟೈಮಲ್ಲಿ ಕೋರ್ಟ್ ಕನ್ಸಿಡ್ರೇಷನ್ ತರೋಕ್ಕಾಗಿರೋದಿಲ್ಲ ಗಂಡನಿಗೆ, ಯಾವುದೇ ಪ್ರೂಫ್ ಕೊಡೋಕ್ಕಾಗೋದಿಲ್ಲ ಅವ್ಳು ಕೆಲಸ ಮಾಡ್ತಿರೋದ್ರ ಬಗ್ಗೆ ತಿನ್ನೋದ್ರು, ಮತ್ತು ಆರ್ಡರ್ ಟೈಮಲ್ಲಿ ಆಕೆ ಕೆಲಸ ಮಾಡ್ತಾನೂ ಇರೋದಿಲ್ಲ. ಆದರೆ ನಂತರ ಕೋರ್ಟ್ ಆರ್ಡರ್ ಆದಮೇಲೆ ಆಕೆ ಅರ್ನಿಂಗ್ ಶುರು ಮಾಡಿರ್ತಾಳೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಒಂದು ಅಪ್ಲಿಕೇಶನ್ನ ಮೂವ್ ಮಾಡಿಬಿಟ್ಟು ಈ ಥರ ಎಲ್ಲ ಪರಿಸ್ಥಿತಿ ಬದಲಾಗಿದೆ ಅಂಥೇಳಿ ಇಂಟ್ರೀಮ್ ಆರ್ಡರ್ ನಾನು ಕೊಡೋಕ್ಕಾಗೋದಿಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿ ಅಥವಾ ಸ್ಟಾಪ್ ಮಾಡಿ ಅಂತಲೂ ಏನೋ ಒಂದು ರಿಕ್ವೆಸ್ಟ್ ಏನಿದೆ ಕೊಡ್ಬೋದು, ಅದನ್ನು ಕಡಿಮೆ ಕೂಡ ಮಾಡ್ಕೋಬೋದು. ಇದು ಯಾರ ವಿರುದ್ಧ ಇಂಟ್ರೀಮ್ ಆರ್ಡರ್ ಅಂದರೆ, ಗಂಡ ಯಾರು ಕೊಡಬೇಕು ಅವ್ರಿಗೆ ಇದು ಸಾಕಷ್ಟು ಹೆಲ್ಪ್ ಆಗ್ತದೆ. ಈ ಥರ ಒಂದು ಅಪ್ಲಿಕೇಶನ್ನ ಮೂವ್ ಮಾಡಿಬಿಟ್ಟು ಇಂಟ್ರೀಮ್ ಆರ್ಡರ್ನ ಸ್ಟಾಪ್ ಮಾಡ್ಕೋಬೋದು.